ಆತ್ಮೀಯ ವೀಕ್ಷಕರೇ, ಸಂಗಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆರ್ ಎಸ್. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಒತ್ತಿ ಆ ಮೂಲಕ ನಾವು ನೋಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಬರ್ತದೆ. ಯು ಕ್ಯಾನ್ ವಾಚ್ ದ ಲೇಟೆಸ್ಟ್ ವೀಡಿಯೋಸ್. ಸ್ನೇಹಿತರೆ, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ತಿರುವನ್ನು ಪಡ್ಕೊಳ್ತಾ ಇದ್ದ ತೀರ ಇತ್ತೀಚೆಗೆ ಮುಂದೆ ಇನ್ನೂ ದೊಡ್ಡ ದೊಡ್ಡ ತಿರುವುಗಳು ಪಡಿತಾ ಇದೆ. ಸದ್ಯಕ್ಕೆ ಕುಣಿಗಲ್ಗೆ ಪಂಚರತ್ನ ಯಾತ್ರೆ ಬರ್ತಾ ಇದೆ. ಕುಣಿಗಲ್ ಕ್ಷೇತ್ರದ ಜನ, ಅದರಲ್ಲಿಯೂ ಜನತಾದಳದ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ. ಅದರ ಅಭ್ಯರ್ಥಿ ಮಾಜಿ ಸಚಿವರು ಶಾಸಕರು ಆದಂಥ ಡಿ ನಾಗರಾಜಯ್ಯ ಅವರು ಬಹಳ ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸದಿಂದ ಇದ್ದಾರೆ. ಕಾರಣ ಇಷ್ಟೇ, ಕುಣಿಗಲ್ ಕ್ಷೇತ್ರದ ಚುನಾವಣಾ ಫಲಿತಾಂಶಗಳು ಆಗಿದ್ದಾವೆ. 2008 ಮೊದಲು ಕುಣಿಗಲ್ ಎರಡಿತ್ತು, ಒಂದು ಕುಣಿಗಲ್ ಕ್ಷೇತ್ರ, ಇನ್ನೊಂದು ಹುಲಿಯೂರ್ದುರ್ಗ. ಅಲ್ಲಿನವರೆಗೂ ಅವರು ಹುಲಿಯೂರ್ದುರ್ಗದಲ್ಲಿ ಸ್ಪರ್ಧೆ ಮಾಡ್ತಾಯಿದ್ರು. ಯಾವಾಗ ಡಿಲಿಮಿಟೇಷನ್ ಆಯಿತು ಅಲ್ಲಿಂದ ಅದೇ ಕುಣಿಗಲ್ಗೆ ಬಂದಿಳಿದಿದ್ದಾರೆ. ಎರಡೂ ಪಕ್ಕಪಕ್ಕದ್ದೇ. 2008 ಸಹಜವಾಗಿಯೇ ವಚನ ಭ್ರಷ್ಟ ಅನ್ನೋ ಒಂದು ಹಣೆಪಟ್ಟಿ ಇತ್ತು. ಆ ಸಂದರ್ಭದಲ್ಲಿ ಸಹಜವಾಗಿ ಅವರು ಸೋಲುಂಡ್ರು. 2013 ನಾಗರಾಜನವರು ಗೆದ್ದರು. ಕಾರಣ ಎಷ್ಟೇ, ಓಟ್ ಸ್ಪ್ಲಿಟ್ ಆಯಿತು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 2018 ಸೋತರು, ಯಾಕೆಂದರೆ ಕಾಂಗ್ರೆಸ್ನ ಒಬ್ಬರೇ ಒಬ್ಬರು ಕ್ಯಾಂಡಿಡೇಟ್. ಹೇಗೆ ಅಂತ ಹೇಳಿದ್ರೆ, 2018 ರಂಗನಾಥ್, ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅವರು, ಅವರ ಕುಟುಂಬದ ಸದಸ್ಯರಿದ್ದಾಗೆ ಕೊಬ್ಬರದಾರ್ತಾರ ಎಚ್ ಡಿ ರಂಗನಾಥ್ ಅವರು ಕಣಕ್ಕಿಳಿದ್ರು. ಹಾಗಂತ ಅವ್ರ ಗೆಲುವೇನು ಸುಲಭವಾಗಿರಲಿಲ್ಲ. ಅವ್ರು ಪಡೆದದ್ದು 58,697 ಮತ್ತು 58,697. ಡಿ ಕೃಷ್ಣಕುಮಾರ್, ಡಿ ಕೃಷ್ಣಕುಮಾರ್ ಮತ್ತೆ ಯಾರಲ್ಲ, ಡಿ ನಾಗಾಚಾರ್ಯ ಅವರ ಸ್ವಂತ ತಮ್ಮ, ಅವರು ಬಿ ಜೆ ಪಿಯಿಂದ ಕಣಕ್ಕಿಳಿದ್ರು. ಅವ್ರು ಪಡೆದದ್ದು 53,097, ಕೇವಲ 5,600 ಮತಗಳ ಅಂತರದಿಂದ ಅವ್ರು ಗೆದ್ದರು. ಇದು ಹೀಗಾದರೆ, ಹಾಗಾದರೆ ನಾಗರಾಜನವ್ರ ಗತಿ, 3 ಪ್ಲೇಸ್ ಹೋದರು. ಅವ್ರು ಪಡೆದ ಮತ 44,476. ಇದೊಂಥರ ಫಿಕ್ಸ್ಡ್ ಹೌದು. ಯಾಕೆ ಹೇಳಿದರೆ, ಅವ್ರ ಮತ ಎಷ್ಟು ಅಂತ ಅಷ್ಟು ಗಟ್ಟಿ ಆಗಿಬಿಟ್ಟಿದ್ದಾವೆ. ಇನ್ನು 2013 ನಾಗರಾಜನವ್ರು ಗೆದ್ದಿದ್ರು. ಆಗಲೂ ಅವ್ರು ಪಡೆದ ಮತ ಏನು ದೊಡ್ಡ ಮಟ್ಟದ ಇರಲಿಲ್ಲ. 44,576 ಅಂದರೆ 18 101 ಮತ ಜಾಸ್ತಿ. ಮತ್ತು ಗೆದ್ದಿದ್ದ ಹೇಗೆ ಅಷ್ಟೇ ಮತ ತಗೊಂಡು? ವೆರಿ ಸಿಂಪಲ್. ಆಗ ಕಾಂಗ್ರೆಸ್ನಿಂದ ಇಬ್ಬರು ನಿಂತಿದ್ದರು. ಒಬ್ಬರು ಹಾಲಿ ಶಾಸಕರಾಗಿದ್ದಂಥ ಬಿ ಬಿ ರಾಮಸ್ವಾಮಿಗೌಡರು, ಇನ್ನೊಬ್ಬರು ನಮ್ಮ ಬೆಂಗಳೂರು ಈಸ್ಟ್ ವೆಸ್ಟ್ ಕಾಲೇಜ್ ಇದೆಯಲ್ಲ ಅದರ ಸಿ ಎಂ ನಾಗರಾಜ್ ಅಂತ ಇದ್ದಾರೆ, ಅವರ ಮಗ ರವಿಕಿರಣ್. ರವಿ ಕಿರಣ್ ಪಡೆದ ಮತ 24,604 ಆ್ಯಸ್ ಎನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಹಾಗೆಯೇ ರಾಮಸ್ವಾಮಿಗೌಡರು ಪಡೆದ ಮತ 33,918. ಇವೆರಡೂ ಸೇರಿಸ್ಬಿಟ್ರೆ 58,000 ಆಗೋಗುತ್ತೆ. ಆದರೆ ನಾಗರಾಜನವ್ರು ಪಡೆದದ್ದು ಕೇವಲ 44,575. ಅಂದರೆ ಅವ್ರದ್ದು ಇಡ್ಗಂಟಷ್ಟೇ ಅಂತ ಫಿಕ್ಸ್ ಆಗಿಬಿಟ್ಟಿದೆ. 2008 ಆ ನೋಡಿ, ಆ ಎಲೆಕ್ಷನಲ್ಲಿ ಒಂದು ಸಗೆ ನಾಗರಾಜನ ಥರ್ಡ್ ಪ್ಲೇಸು, ಆಶ್ಚರ್ಯ ಆಗ್ಬೋದು. ಆಗ ಗೆದ್ದದ್ದು ಬಿ ಬಿ ರಾಮಸ್ವಾಮಿಗೌಡರು, ಅವ್ರು ಪಡೆದ ಮತ 48,160. ಕೃಷ್ಣಕುಮಾರ್ ಪಡೆದು 34,366. ನಾಗರಾಜರು ಪಡೆದು 32,545. ಒಳ್ಳೆ ಮಾರ್ಜಿನಲ್ ಗೆದ್ದಿದ್ದರು 13,654. ಇದೆಲ್ಲ ಹಳೆ ಕತೆ. ಈಗ ಬರ್ತೀನಿ, ಈಗಿನ ಪರಿಸ್ಥಿತಿ. ಡಿ ಕೃಷ್ಣಕುಮಾರ್ಗೆ ಅನುಕಂಪದ ಅಲೆ ಇತ್ತು. ಸತತ 3 ಸೋಲು, ಈ ಸಾರಿ ಗೆಲ್ಲಿಸಲೇಬೇಕು ಅನ್ನೋದು ಅವರ ಅಭಿಮಾನಿಗಳ ದೊಡ್ಡ ಆಸೆ, ಮಹದಾಸೆ ಆಗಿತ್ತು. ಎಲ್ಲವೂ ಸರಿ ಇತ್ತು. ಆದರೆ ಮುದ್ದ ಹನುಮೇಗೌಡರು ಬಿ ಜೆ ಪಿಗೆ ಸೇರ್ಪಡೆಯಾದರು. ಸೇರ್ಪಡೆಯಾದ ಮೇಲೆ ಅವರಿಗೆ ಟಿಕೆಟನ್ನು ನಿಕ್ಕಿಯಾಗಿದೆ. ಹೀಗಾಗಿ ಕೃಷ್ಣಕುಮಾರ್ ಬೆಂಬಲಿಗರಿಗೆ, ಖುದ್ದು ಕೃಷ್ಣಕುಮಾರ್ಗೂ ಕೂಡ ಇದು ಸಂತೋಷದ ವಿಷಯ ಅಲ್ಲ, ಸಮಾಧಾನದ ವಿಷಯ ಅಲ್ಲ, ಕೇವಲ ಅಸಮಾಧಾನ ಅಲ್ಲ, ಅಸಹನೆಯ ವಿಷಯ. ಹೀಗಾಗಿ ಅವರು ಯಾವ ಕಾರಣಕ್ಕೂ ಕಾಂಗ್ರೆಸ್ ಕಡೆ ಮುಖ ಮಾಡೋ ಚಾನ್ಸೇ ಇಲ್ಲ. ಅವರ ಆಯ್ಕೆ ಅಣ್ಣ ನಾಗರಾಜಯ್ಯ
ಇಲ್ಲ ತಮ್ಮ ಕೃಷ್ಣ ಕುಮಾರ್. ಪರಿಸ್ಥಿತಿ ಹೀಗಿರುವಾಗ ಇದನ್ನು ಮುದ್ದಹನುಮೇಗೌಡರು ಸುಲಭ ನಿಭಾಯಿಸೋಕ್ಕಾಗಲ್ಲ. ಅವ್ರಿಗೆ ಕೊತ್ತಿಗೆರೆ ಹೋಗ್ಬಳಲ್ಲಿ ಚೆನ್ನಾಗಿ ಓಟ್ಬಿಡ್ಬೋದು, ಅವ್ರ ಸ್ವಂತ ಇದು ಕಡೆ ಕುಣಿಗಲ್ ನಗರದಲ್ಲೂ ಬಿಡ್ಬೋದು, ಆದರೆ ಉಳಿದೆಡೆ ಬಹಳ ಕಷ್ಟ. ಹೀಗಾಗಿ ಡಿ ನಾಗರಾಜಯ್ಯನವರು ಸಹಜವಾಗಿ ಖುಷಿಯಲ್ಲಿದ್ದಾರೆ, ಸುಲಭವಾಗಿ ಎಲೆಕ್ಷನ್ ಎದುರಿಸ್ತೀವಿ ಅಂತ ಇದ್ದಾರೆ. ಅವ್ರಿಗೆ ಭಾಳ ವಯಸ್ಸಾಗಿಲ್ಲ, ಅವ್ರು ಮೊನ್ನೆ ಕೂಡ ಹೇಳ್ತಾ ಇದ್ದ ದೇಹಕ್ಕೆ ವಯಸ್ಸಾಗಿರ್ಬೋದು, ಈಸ್ ಆಲ್ರೆಡಿ 75, 75 ವರ್ಷ ಅನ್ನೋದು ದೊಡ್ಡ ವಯಸ್ಸಲ್ಲ ರಾಜಕಾರಣಿಗಳಿಗೆ, ಅದೆಲ್ಲ ಎಂಪ್ಲಾಯೀಸ್ಗೆ. ಹೀಗಾಗಿ ಕುಣಿಗಲ್ ಈ ಸಾರಿ ಜೆ ಡಿ ಎಸ್ನ ಭರವಸೆಯ ಕ್ಷೇತ್ರ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂದರೆ, ಈಗ ಅಲ್ಲಿ ಎಸ್ ಡಿ ರಂಗನಾಥ್ರವ್ರಿಗಿರುವಂಥ ಹೆಸರು ಅಷ್ಟು ದೊಡ್ಡ ಮಟ್ಟದಾಗಿಲ್ಲ, ತಿಣುಕಾಡ್ತಾ ಇದ್ದಾರೆ. ಇನ್ನು ಡಿ ಕೃಷ್ಣಕುಮಾರ್ ಕಡೆಯ ಅಭಿಮಾನಿಗಳು ಸಹಜವಾಗಿ ಬೇಸರ ಪಟ್ಟುಕೊಂಡು ಅಂಡರ್ ಕರೆಂಟ್ ಮೂಲಕ ನಾಗರಾಜಯ್ಯನವರಿಗೆ ಎಲ್ಲ ಓಟ್ಗಳು ಟ್ರಾನ್ಸ್ಫರ್ ಆಯಿತು ಅಂದರೆ ಇದು ಜೆ ಡಿ ಎಸ್ಗೆ ಬಹುದೊಡ್ಡ ಗೆಲುವು. ತುಮಕೂರು ಜಿಲ್ಲೆಯಲ್ಲಿ ಒಂದು ಕಡೆ ಒಂದು ಸೀಟ್ ಹೋದರೂ ಕೂಡ ಇನ್ನೊಂದು ಕಡೆ ಗೆಲ್ತೀನಿ ಅನ್ನೋ ಒಂದು ಆಸೆ, ಸೋಲ್ತೀನಿ ಅನ್ನುವ ಕ್ಷೇತ್ರ ಯಾವುದು ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ನಮಸ್ಕಾರ.